ಇದು ಒಂದು ಬಹು ಮೋಜಿನ ಯಂತ್ರ. ಗಾಲಿಗಳು ತಿರುಗುತ್ತಿದ್ದರೂ ಅವುಗಳ ಮೇಲಿನ ಅಡ್ಡ ಪೆನ್ಸಿಲು ಕೆಳಗೆ ಬೀಳುವುದಿಲ್ಲ. ಇದರ ಹೆಸರು ರೋಟರಿ ಟು ಲೆಫ್ಟ್ ರೈಟ್. ಇದಕ್ಕಾಗಿ ಕಟ್ಟಿಗೆ ಹಲಗೆ, ರಬ್ಬರ್ ಡಿಸ್ಕು, ಹಳೆ ಸೀಡಿಗಳು, ಗ್ಲೂ, ರಬ್ಬರ್ ಬ್ಯಾಂಡು, ವಾಷರ್ಸು ಬೇಕಾಗುವು. ನಮಗೆ ಈಗ ಪುಲ್ಲಿಯ ಗಾಲಿಗಳನ್ನು ತಯಾರಿಸಬೇಕಾಗಿದೆ. ಇದಕ್ಕಾಗಿ ರಬ್ಬರ್ ಡಿಸ್ಕದ ಮೇಲೆ ಗ್ಲೂ ಹಚ್ಚಿ ಇದರ ಆಕಾರ ಸೀಡಿಗಿಂತ ಕಡಿಮೆ ಇರಲಿ. ಈಗ ಇದನ್ನು ಒಂದು ಸೀಡಿಗೆ ಅಂಟಿಸಿ. ಇದು ಕರಿ ಬಣ್ಣದ ಫೋಮ್ ರಬ್ಬರ್ದು ಡಿಸ್ಕು. ಇದರಂತೆ ಎರಡನೇ ಬದಿಗೂ ಗ್ಲೂ ಹಚ್ಚಿ ಇನ್ನೊಂದು ಸೀಡಿಯನ್ನು ಅದರ ಮೇಲೆ ಅಂಟಿಸಿ. ಇಲ್ಲಿ ರಬ್ಬರ್ ಬ್ಯಾಂಡು ಸ್ಯಾಂಡ್ವಿಚ್ ಆಗಿ ಪುಲ್ಲಿ ತಯಾರಾಗುತ್ತದೆ. ಇಂತಹ ಎರಡು ಪುಲ್ಲಿಗಳನ್ನು ನೀವು ಮಾಡಬೇಕು. ಈ ರೀತಿಯಾಗಿ ಸೀಡಿಯನ್ನು ಈ ರಬ್ಬರ್ ಹಾಳೆಯ ಮೇಲೆ ಅಂಟಿಸಿ. ಈಗ ಇದು ನಮ್ಮ ಪುಲ್ಲಿ ತಯಾರಾಯಿತು. ಸಿಡಿಯ ಛಿದ್ರ ದೊಡ್ಡದಿರದ್ದರಿಂದ ಅಲ್ಲಿ ಗ್ಲೂ ಹಚ್ಚಿ ಚಿಕ್ಕ ಛಿದ್ರದ ವಾಷರನ್ನು ಅಲ್ಲಿ ಇಡಿ. ಅದನ್ನು ಅಲ್ಲಿ ಅಂಟಿಸಿ. ಎರಡನೇ ಬದಿಗೂ ಕೂಡ ಇದೇ ರೀತಿಯಾದ ಸ್ಟೀಲ್ ವಾಷರನ್ನು ಅಂಟಿಸಿ. ಒಂದು ಸ್ಕ್ರೂ ತೆಗೆದುಕೊಂಡು ವಾಷರದ ಛಿದ್ರದಲ್ಲಿ ಸೇರಿಸಿ. ಅದು ಸಡಿಲಾಗಿ ಸಲೀಸಾಗಿ ಹೋಗಲಿ. ಅದರ ಮೇಲೆ ಗಾಲಿ ಸರಿಯಾಗಿ ತಿರುಗಲಿ. ಈ ಎರಡೂ ಪುಲ್ಲಿಗಳಿಂದ ಹೊರಬಿದ್ದ ಸ್ಕ್ರೂವನ್ನು ಕಟ್ಟಿಗೆ ಹಲಗೆಯ ಮೇಲೆ ಬಿಗಿಯಾಗಿ ಕೂಡಿಸಿ. ಗಾಲಿಗಳು ಸುಲಭವಾಗಿ ತಿರುಗಲಿ. ಒಂದು ಸೀಡಿಯ ಗಾಲಿಯ ಹೊರಬದಿಗೆ ಛಿದ್ರ ತೆಗೆದು ಸ್ಕ್ರೂ ಹ್ಯಾಂಡಲನ್ನು ಜೋಡಿಸಿ. ಪುಲ್ಲಿ ತಿರುಗಿಸಲು ಶಕ್ಯವಾಗುವುದು. ಈಗ ಒಂದು ದೊಡ್ಡ ಆಕಾರದ ರಬ್ಬರ್ ಬ್ಯಾಂಡನ್ನು ಈ ಗಾಲಿಗಳಲ್ಲಿ ಕೂಡಿಸಿ. ಈಗ ಒಂದು ಗಾಲಿ ತಿರುಗಿಸಿ ಇನ್ನೊಂದು ಗಾಲಿ ಕೂಡ ಇದರ ಜೊತೆ ತಿರುಗುವುದು. ಇದರ ಮೇಲೆ ಸ್ಟ್ರಾ ಇಟ್ಟಾಗ ಅದು ಮುಂದೆ ಹೋಗಿ ಕೆಳಗೆ ಬೀಳುವುದು. ಆದರೆ ಈಗ ಇದನ್ನು ಎಂಟು ಆಕಾರದಲ್ಲಿ ಕೂಡಿಸಿದರೆ ಪುಲ್ಲಿ ಮೇಲೆ ಜೋಡಿಸಿ. ಈಗ ಒಂದು ಗಾಲಿ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತಿದ್ದರೆ ಮತ್ತೊಂದು ಗಾಲಿ ಕ್ಲಾಕ್ ವೈಸ್ ತಿರುಗುವುದು. ಈಗ ಸ್ಟ್ರಾವನ್ನು ಇದರ ಮೇಲೆ ಇಟ್ಟಾಗ ಕೆಳ ಬೀಳದೆ ಎಡದಿಂದ ಬಲಕ್ಕೆ ಹಾಗೂ ಬಲದಿಂದ ಎಡಕ್ಕೆ ಈ ರೀತಿಯಾಗಿ ಚಲಿಸುವುದು. ಈ ರೀತಿಯಾಗಿ ರೆಸಿಪ್ರೋಕೇಟ್ ತಿರುಗಿ ಹಿಂದೆ ಮುಂದೆ ಹೋಗುತ್ತದೆ. ಇಲ್ಲಿ ಸ್ಟ್ರಾ ತನ್ನ ತೂಕವನ್ನು ಸಮತೋಲವಾಗಿರಿಸಲು ಪ್ರಯತ್ನಿಸುತ್ತಿದೆ. ಪೊರಕೆ ಕಡ್ಡಿಯನ್ನು ಇಟ್ಟಾಗಲೂ ಅದು ಕೆಳಗೆ ಬೀಳುವುದಿಲ್ಲ. ಇದನ್ನು ತಯಾರಿಸುವುದು ಬಹು ಸುಲಭವಾದದ್ದು. ಈ ರೀತಿಯಾಗಿ ನೀವು ಪೊರಕೆ ಕಡ್ಡಿಯನ್ನು ಕೂಡ ಕೆಳಗೆ ಬೀಳದಂತೆ ಮಾಡಬಹುದು. ಇದು ಒಂದು ಬಹು ಸುಲಭವಾದ ಪ್ರಯೋಗ.